ಸೂಪರ್ ಡಿಸೈನ್, ನಿನ್ ಟೇಸ್ಟ್ ಸಖತ್ತಾಗಿರುತ್ತೆ ಅಭಿ. ಅದ್ಯಾಕೋ, ನಾನು ಏನ್ ಮಾಡಿದ್ರು ಕೂಡ ಹೆಣ್ಮಕ್ಕಳಿಗೆ ಇಷ್ಟ ಆಗ್ಬಿಡತ್ತ ಅಲ್ವಾ ಬೇಬಿ? ಈ ಸಲ ಕೂಡ ಬೆಸ್ಟ್ ಸಿಇಒ ಆಗಿ ನೀನೇ ಗೆಲ್ತಿ ಅಲ್ವಾ? ಎನಿ ಡೌಟ್? ಕಂಟಿನ್ಯೂಸ್ ಆಗಿ 9ನೇ ಸಲ ಗೆಲ್ಲಕ್ಕೆ ಹೊರಟಿದ್ದೀನಿ. ಟ್ರಿಪಲ್ ಹ್ಯಾಟ್ರಿಕ್. ವ್ಯತ್ಯಾಸ ಆಗಬಾರ್ದು. ಆಗ್ಲೂ ಬಾರ್ದು. ಆಗಕ್ಕೆ ಬಿಡೋದು ಇಲ್ಲ. ಬಿಸ್ನೆಸ್ ಜರ್ನಲಿಸ್ಟ್ ಆಗಿ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ನನಗಿರೋ ಹಿಡಿತ ನಿನಗೆ ಗೊತ್ತಲ್ವಾ ಬಿ? ಜ್ಯೂರಿ ಇಸ್ ಇನ್ ಮೈ ಹ್ಯಾಂಡ್. ಆಲ್ರೆಡಿ ಮ್ಯಾನೇಜ್ ಮಾಡಿದ್ದೀನಿ. ಕೇಳಿಸ್ಕೊಂಡ ಬೇಬಿ, ನನ್ನ ಗೆಲುವು ಏನಿದ್ರು ಬರೀ ಫಾರ್ಮಾಲಿಟಿ. ವಿಕ್ಟ್ರಿ ಸೆಲೆಬ್ರೇಷನ್ಗೆ ನೀನ್ ಪ್ರಿಪೇರ್ ಆಗ್ಬೋದು ಮಾಳವಿಕಾ. ಇವಳು ಆಲ್ರೆಡಿ ಪ್ರಿಪೇರ್ ಆಗಿದ್ದಾಳೆ. ಹೌದಾ? ಡಿಸೈನರ್ ಡ್ರೆಸ್, ಡಿಸೈನರ್ ಜ್ಯುವೆಲ್ರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ವೆರಿ ಗುಡ್. ಹಾಗಾದ್ರೆ ಪ್ರತಿ ವರ್ಷ ತರ ಈ ವರ್ಷ ಕೂಡ ಸೆಲೆಬ್ರೇಷನ್ ಪಾರ್ಟಿಲಿ ಸ್ಪೆಷಲ್ ಅಟ್ರಾಕ್ಷನ್ ನೀನೇ ಅನ್ನೋ. ವೈ ನಾಟ್? ಬೈ ದ ವೇ ಅಭಿ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್, ಈ ಇಯರ್ ಬೆಸ್ಟ್ ಸಿಇಒ ಅವಾರ್ಡ್ ವಿಷಯದಲ್ಲಿ ನಿನ್ಗೆ ಕ್ಲೋಸ್ ಕಂಟೆಸ್ಟೆಂಟ್ ಯಾರು ಗೊತ್ತಾ? ಯಾರು? ಮಿಸ್ಟರ್ ಯಶೋಧರ್. ಅಭಿ ಕೂಲ್ ಬೇಬಿ, ಮೊನ್ನೆ ಟೆಂಡರ್ ಗೆದ್ದಷ್ಟು ಈಸಿ ಅಲ್ಲ ಈ ಅವಾರ್ಡ್ ಗೆಲ್ಲೋದು. ಫಂಕ್ಷನ್ಗೆ ಬರ್ತಾನೆ ಅಂತ್ಯಾ? ಯಾವ ಮೂತಿ ಇಟ್ಕೊಂಡು ಬರ್ತಾನೆ? ನೀ ನನ್ನ ಪಕ್ಕದಲ್ಲಿ ಇರ್ತೀಯ ಅಂತ ಗೊತ್ತಲ್ವಾ? ಅದರಲ್ಲೂ ಈ ಫಂಕ್ಷನ್ಗೆ ಬರೋರು ವಿತ್ ಫ್ಯಾಮಿಲಿ ಬರಬೇಕು ಅಂತ ರೂಲ್ ಇದೆ. ಅವನಿಗೆ ಫ್ಯಾಮಿಲಿ ಇದೆಯಾ? ನೋ ಚಾನ್ಸ್. ಸೊ ಅವನು ಬರೋ ಸಿಹಿನೇ ಇಲ್ಲ. ಬಂದ್ರು ಕೂಡ ಏನ್ ಮಾಡ್ತಾರೆ? ನಿನ್ ಮುಂದೆ ಸೋಲೋ ತಪ್ಪತ್ತಾ? ಯು ನೋ ವಾಟ್, ನನಗೆ ಯಶೋಧರ್ನ ನೋಡಿದ್ರೆ ಕೋಪ ಬರಲ್ಲ. ಅಯ್ಯೋ ಅನ್ಸತ್ತೆ ನನ್ನ ಹತ್ರ ಸೋಲ್ಬೇಕು ಅಂತ ಅವನು ತುಂಬಾ ಆಸೆ ಪಡ್ತಿದ್ದಾನೆ. ಈಗಾಗಲೇ ಹೆಂಡತಿನ ಕಳ್ಕೊಂಡು ಸೋತಿದ್ದಾನೆ, ಇನ್ನೀಗ ಸಿಇಒಗೂ ಸೋಲಕ್ಕೆ ಹೊರಟಿದ್ದಾನೆ. ಮಿಸ್ಟರ್ ಲೂಸರ್, ಗೆಟ್ ರೆಡಿ. ಅಮ್ಮ, ಇವಳನ್ನ ಈ ವರ್ಷ ಸ್ಕೂಲಿಗೆ ಕಳಿಸ್ಬೇಕಲ್ವಾ? ಕಳಿಸ್ಬೇಕು. ಕಳಿಸ್ಬೇಕು ಅಂದ್ರೆ ಡ್ಯಾಡಿ ಜೊತೆ ಮಮ್ಮಿನೂ ಇರ್ಬೇಕು, ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು. ಅಮ್ಮ, ಆ ವಿಷಯನ ನನಗ್ ಬಿಟ್ಬಿಡು. ನಿನಗ್ ಆಲ್ರೆಡಿ ಹೇಳಿದ್ದೀನಲ್ಲ ನನ್ನ ನಾದಿನಿ ಆಕಾಂಕ್ಷಾ ಬಗ್ಗೆ. ಹಾ ಹಾ ಹಾ, ಆ ಹುಡುಗಿ ಜೊತೆ ಮಾತಾಡಿದ್ಯಾ? ಹಾ ಮಾತಾಡಿದ್ದೀನಿ. ಓ, ನಮ್ಮ ಯಶೋಧರ್ ಬಗ್ಗೆ, ಖುಷಿ ಬಗ್ಗೆ ಅವಳಗ್ ಮೊದ್ಲೇ ಗೊತ್ತಿರ್ಬೇಕಲ್ವಾ? ಸೊ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಅಯ್ಯಯ್ಯೋ, ಮತ್ತೆ ಹೇಳೇ ಇಲ್ಲ. ಹಾ, ಒಂದು ಒಳ್ಳೆ ಸಂದರ್ಭ ನೋಡಿ ಅವಳನ್ನ ನಮ್ಮ ಯಶೋಧರ್ಗೆ ಪರಿಚಯ ಮಾಡ್ಸೋಣ. ಅವಳು ತುಂಬಾ ಸ್ಪೀಡು, ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು ನುಕ್ಕೊಂಡು ಹೊರಟೋಗ್ತಾಳೆ. ಒಳ್ಳೆ ವಿಷಯ ಹೇಳ್ದೆ ಕಣೆ. ಹೇಳು ವಸಂತ್. ಇನ್ವಿಟೇಷನ್ ನೋಡ್ದ? ಇಲ್ಲ, ಐಲ್ ಸಿ ನೌ, ಐಲ್ ಕಾಲ್ ಯು ಬ್ಯಾಕ್. ಬೇಗ ನೋಡು. ಹಲೋ ವಸಂತ್. ಅವಾರ್ಡ್ ಲಿಸ್ಟಲ್ಲಿ ನಿನ್ನ ಹೆಸರು ಬಂದಿದೆ. ಚೇಂಬರ್ ಆಫ್ ಕಾಮರ್ಸ್ ಅವರು ಕಾಲ್ ಮಾಡಿದ್ರು, ನೀನ್ ತಪ್ಪದೆ ಬರಬೇಕು ಅಂತ ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಯಾ, ನನಗೆ ಕೂಡ ಪರ್ಸನಲ್ ಕಾಲ್ ಮಾಡಿದ್ರು. ಮತ್ತೆ ಇನ್ನೇನು, ತಪ್ಪದೆ ಹೋಗ್ಲೇಬೇಕು ಯಶ್. ಹೋಗ್ಬೇಕು, ಬಟ್ ಹೇ ಲಿಸನ್, ನಿನ್ ಕೆರಿಯರ್ನಲ್ಲಿ ಇದು ದೊಡ್ಡ ಅಚೀವ್ಮೆಂಟ್, ನೀನ್ ರೀಚ್ ಆಗ್ತಿರೋ ಫಸ್ಟ್ ಟಾರ್ಗೆಟ್.
ಬಿಸ್ನೆಸ್ ವರ್ಲ್ಡ್ಗೆ ನಿನ್ನ ನೀನು ಪರಿಚಯ ಮಾಡ್ಕೊಳ್ಳೋಂಥ ಒಳ್ಳೆ ಅವಕಾಶ. ಡೋಂಟ್ ಮಿಸ್ ಇಟ್. ನಿನಗೆ ಸಲಹೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡ, ಆದರೆ ನಿನ್ನ ಶತ್ರುಗಳು ನಿನ್ನ ನೋಡಿ ಅಸೂಯೆ ಪಟ್ಕೊಳ್ಳೋಂಥ ಸಂದರ್ಭ ಇದು. ಡೋಂಟ್ ಡಿಸಪಾಯಿಂಟ್ ದೆಮ್. ಲೆಟ್ ದೆಮ್ ಫೀಲ್ ದ ಪೇಯ್ನ್ ಆಫ್ ಯುವರ್ ಸಕ್ಸಸ್. ಪ್ಲೀಸ್ ಡೋಂಟ್ ಮಿಸ್ ದಿಸ್. ಮಲ್ಲಿ ಉಮಾ, ಸಾರಿಗೆ ಟಿಫನ್ ತಗೊಂಡ್ ಬಾ. ಅದಿರ್ಲಿ ಬಿಡು, ಯಶ್ ಯಾಕೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದಂಗಿದಾನೆ, ಹೋಗ್ ನೋಡು. ಹೌದಾ, ಹೋಗ್ ನೋಡು. ಯಾಕಪ್ಪ ಮಗನೇ, ಆಫೀಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್? ಒಂದು ದೊಡ್ಡ ಅವಾರ್ಡ್ ಫಂಕ್ಷನ್ ಬನ್ನಿ ಅಂತ ಇನ್ವಿಟೇಷನ್ ಬಂದಿದೆ ಅಮ್ಮ. ಓ ವೆರಿ ಗುಡ್. ಹೌದಾ, ಕಂಗ್ರಾಚ್ಯುಲೇಷನ್ ತಮ್ಮ, ಸಂತೋಷವಾಗಿ ಹೋಗ್ಬಾ. ಅದ್ರ ಬಗ್ಗೆ ಯೋಚನೆ ಮಾಡೋದು ಯಾಕೆ? ಆದ್ರೆ ಫಂಕ್ಷನ್ ಅಟೆಂಡ್ ಆಗ್ಬೇಕಂದ್ರೆ ವಿತ್ ಫ್ಯಾಮಿಲಿ ಹೋಗ್ಬೇಕಕ್ಕ. ಫ್ಯಾಮಿಲಿ ಜ ಐ ಮೀನ್ ಮೈ ವೈಫ್ ಅಂಡ್ ಚಿಲ್ಡ್ರನ್. ಕೆಲಸ ಮಾಡು, ಖುಷಿನ ಕರ್ಕೊಂಡು ಹೋದ್ರೆ ಸರಿ ಹೋಗತ್ತೆ. ಅವಳು ನಿನ್ ಮಗಳು, ನಿನ್ ಫ್ಯಾಮಿಲಿ ಯಾರಿಲ್ಲ ಅಂತಾರೆ. ಮಾ, ನೀನ್ ಹೇಳೋದು ಕರೆಕ್ಟ್, ಆದ್ರೆ ಫಂಕ್ಷನ್ ಅಲ್ಲಿ ಇವಳನ್ನ ಮ್ಯಾನೇಜ್ ಮಾಡೋದು ನನ್ನಿಂದ ಆಗಲ್ಲಮ್ಮ. ನೋ ಪ್ರಾಬ್ಲಮ್, ನನ್ನ ಆಜ್ಞೆ ಇದ್ದಾಳಲ್ಲ ಆಕಾಂಕ್ಷಾ. ಹುಯಿಶಿ, ನಿನಗ್ ಗೊತ್ತು, ಒಂದು ಫಂಕ್ಷನ್ ಅಲ್ಲಿ ನೋಡಿದ್ಯಾ, ಅವಳನ್ನ ಕರೆಸ್ತೀನಿ, ಅವಳು ನೋಡ್ಕೋತಾಳೆ ಖುಷಿನ. ಆಗ ನಿನ್ಗೆ ಯಾವ ಪ್ರಾಬ್ಲಮ್ ಇರಲ್ಲ, ಸರಿನಾ? ಯಶ್, ನೀನ್ ಎಷ್ಟು ಎತ್ತರಕ್ಕೆ ಬೆಳೆದಿದ್ಯಾ ಅಂತ ಎಲ್ರಿಗೂ ಹೇಳತ್ತೆ ಈ ಅವಾರ್ಡ್ ಫಂಕ್ಷನ್. ಹೌದು ಕಣ, ನಿನ್ನನ್ನು ಅಲ್ಲಿ ನೋಡಿ ಖುಷಿ ಪಡುವಂತ ಅವಕಾಶ ನಮಗೆ ಕೊಡೋ.